ಶಿಡ್ಲಘಟ್ಟ ಬಿಜೆಪಿ ಅಭ್ಯರ್ಥಿ ಸಿಕ್ಕಲ ರಾಮಚಂದ್ರಗೌಡ ಅವರು ನಮ್ಮ ಜೊತೆ ಇದ್ದಾರೆ, ಬನ್ನಿ ಅವ್ರನ್ನ ಮಾತನಾಡಿಸೋಣ. ಸರಿಗ ಹೊಸ ಮುಖ, ನೀವು ಹೊಸದಾಗಿ ಇಲ್ಲಿ ಟಿಕೆಟ್ ಪಡ್ಕೊಂಡಿದ್ದೀರಾ, ಆದ್ರೂ ಕೂಡ ಹೆಚ್ಚು ಜನ ನಿಮ್ಮ ಜೊತೆ ಸೇರ್ತಾ ಇದ್ದಾರೆ, ಏನೆಲ್ಲ ಆಶ್ವಾಸನೆಗಳನ್ನು ಕೊಡ್ತೀರಾ ಸದ್ಯಕ್ಕೆ ಇಲ್ಲಿರುವಂತಹ ಮತದಾರರಿಗೆ? ನಾವು ಜನಗಳ ಮಧ್ಯೆ ಹೊಸದಾಗಿರ್ಬೋದು, ನಮ್ಮ ಪಕ್ಷ ಜನರಿಗಾಗಿ ಕಟ್ಟಿರ್ತಕ್ಕಂಥ ಪಕ್ಷ ಬಿ ಜೆ ಪಿ ಪಕ್ಷ, ಹೆಮ್ಮೆಗೆ ಹೇಳ್ತೀವಿ, ದೇಶ ಉಳಿಸಿರ್ತಕ್ಕಂಥ ಪಕ್ಷ, ನಮ್ಮ ರಾಷ್ಟ್ರ ನಾಯಕರು ನಮ್ಮ ಪಕ್ಷದ ನಾಯಕರು ಮಾಡಿರ್ತಕ್ಕಂಥ ಕೊಡುಗೆ ಹಳ್ಳಿಯಲ್ಲಿ ಇವತ್ತು ಎಲ್ಲ ನೋಡ್ತಾ ಇದ್ದಾರೆ. ಎಲ್ರಿಗೂ ಈ ಕ್ಷೇತ್ರದಲ್ಲಿ ತಲುಪಿಲ್ಲ, ಕಾರಣ ಈ ಕ್ಷೇತ್ರದಲ್ಲಿ ಬಿ ಜೆ ಪಿ ಬೆಂಬಲಿಸಿದ ನಾಯಕರಿಲ್ಲದೆ ಅಧಿಕಾರಿಗಳು ಕೆಲಸ ಮಾಡಿಸ್ತಕ್ಕಂಥ ಒಂದು ಸಂಪರ್ಕ ಇಲ್ಲದೆ ಇವತ್ತು ಹಿಂದುಳಿದಿತ್ತು. ಆದರೆ ಈ ದಿನ ಟೈಮ್ ಬಂದಿದೆ, ಏನು ವಿರೋಧ ಪಕ್ಷಗಳು ಏನಿತ್ತು ಅವೆಲ್ಲ ಧೂಳಿಪಟ್ಟಾಗ ಟೈಮ್ ಬಂದಿದೆ. ಹಂಗಾಗಿ ಬಿ ಜೆ ಪಿ ಪಕ್ಷ ಈ ದಿನ ದೊಡ್ಡ ಪಕ್ಷವಾಗಿ ಹೊರದುಂಬಿ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಜನಸಾಗರವೇ ಎಲ್ಲ ನಾಯಕರಿಂದ ಹಿಡಿದು ವೋಟರ್ಸಿಂದ ಹಿಡಿದು ಪಕ್ಷಕ್ಕೆ ಜಾಯಿನ್ ಆಗಿ ಬೆಂಬಲ ತೋರಿಸ್ತಾ ಇದ್ದಾರೆ. ಸರ್, ಓವರಾಲ್ ಆಗಿ ಇಲ್ಲಿ ಅತಿ ಹೆಚ್ಚು ಏನು ಜೆ ಡಿ ಎಸ್ಸು, ಬಿ ಜೆ ಪಿ ಹಾಗೆ ಕಾಂಗ್ರೆಸ್ ಮತ್ತು ಪಕ್ಷೇತರ ಅಭ್ಯರ್ಥಿ ನಡುವೆನೂ ಕೂಡ ಪೈಪೋಟಿ ಇದೆ. ಈ ಪೈಪೋಟಿಯಲ್ಲಿ ನೀವು ಎಷ್ಟು ಮತಗಳ ಅಂತರದಿಂದ ಗೆಲ್ಬೋದು ಅಂತ ನಿಮ್ಮ ನೋಡಿ? ಈ ದಿನ ಜನ ತೀರ್ಮಾನ ಮಾಡಿದ್ದಾರೆ, ಈ ಬಾರಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲಿಸಲೇಬೇಕು. ಕಾರಣ ನಮ್ಮ ರಾಜ್ಯದಲ್ಲಿ ಬಿ ಜೆ ಪಿ ಬರ್ತದೆ, ರಾಷ್ಟ್ರದಲ್ಲಿ ಬಿ ಜೆ ಪಿ ಇದೆ ಮತ್ತೆ ಬರುತ್ತೆ. ಅದೇ ರೀತಿ ಸರ್ಕಾರ ಇರ್ತಕ್ಕಂಥ ಡಬಲ್ ಇಂಜಿನ್ ಜೊತೆ ಶಿಡ್ಲಘಟ್ಟ ತ್ರಿಬಲ್ ಇಂಜಿನ್ ಮಾಡಬೇಕಂತ ತೀರ್ಮಾನ ಮಾಡಿದ್ದಾರೆ. ಅದೇ ನಿಟ್ಟಿನಲ್ಲಿ ರಾಜಣ್ಣವರು, ತಮಗೆಲ್ಲ ಗೊತ್ತಿರ್ಬೋದು, 5 ವರ್ಷ ಅವರು ಸತತವಾಗಿ ಎಮ್ ಎಲ್ ಎ ಇದ್ದು ಆಪೋಸಿಟ್ ಕ್ಯಾಂಡಿಡೇಟ್ ಇದ್ದರೆ ಕೂಡ ಅದರಲ್ಲಿ ಆಪೋಸಿಟ್ ಇತ್ತು, ಯಾಕಂದರೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ಸಲ್ಲಿ ಸಿ ಎಂ ಆದರೆ ಇವರು ದಳದಲ್ಲಿದ್ದರು. ಆದರೂ ಭಾಳಷ್ಟು ಕೆಲಸ ಮಾಡಿ 7ನೇ ಸ್ಥಾನಕ್ಕಿತ್ತು ನಮ್ಮ ಕ್ಷೇತ್ರ ರಾಜ್ಯದಲ್ಲಿ. ತದನಂತರ ಅವರಿಗೆ ಯಾವತ್ತೂ ಮೋಸ ಆಗಿ ಟಿಕೆಟ್ ಸಿಕ್ಕಿಲ್ಲ ಅಂತ ಕಾರಣದಿಂದ ಅವರು ಬಿ ಜೆ ಪಿ ಸೇರಿಕೊಂಡಾದಮೇಲೆ ಸತತವಾಗಿ ಅವ್ರು ಮಾಡಿರ್ತಕ್ಕಂಥ ಕೊಡುಗೆ ದೊಡ್ಡದಾಗಿದೆ. ಈಗ ನಾವು ಒಬ್ಬರೇ ಅಲ್ಲ, ನಾವು ರಾಜಣ್ಣ ಇಬ್ಬರು ಜೋಡಿ ಥರ ಒಂದು ಓಟಿಗೆ 2 ಮೇಲೆ ಥರ ಇವತ್ತು ಪ್ರಚಾರದ ಎಲ್ಲರೂ ಬೆಂಬಲ ತೋರಿಸ್ತಾ ಇದೆ. ಹಂಗಾಗಿ ಈ ಬಾರಿ ಎರಡೂ ಪಕ್ಷಗಳು ಧೂಳಿಪ್ಸಾಗಿದೆ ಆಲ್ರೆಡಿ. ಈಗ ಈ ಬಾರಿ ಬಿ ಜೆ ಪಿ ಬರುತ್ತೆ ಖಚಿತ. ನಾವು ಅಂತರ, ಮತಗಳ ಅಂತರ ಒಳ್ಳೆ ಅಂತರದಲ್ಲಿ ಗೆಲ್ತೀವಿ. ಸರ್, ಪಕ್ಷ ಈಗ ಬಿ ಜೆ ಪಿ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತ ನಿಮ್ಗೆ ಹುಮ್ಮಸ್ಸಲ್ಲಿದ್ದೀರಾ. ಸದ್ಯ ಇಲ್ಲಿರುವಂತಹ ಕ್ಷೇತ್ರದ ಮತದಾರರಿಗೆ ಶಿಡ್ಲಘಟ್ಟ ಒಂದು ಆಶ್ವಾಸನೆ ಕೊಡೋದಾದರೆ, ಈಗ ಈ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಮೊದಲನೇ ಆದ್ಯತೆ ಆರೋಗ್ಯ. ಆರೋಗ್ಯ ನೋಡಿದರೆ ಇವಾಗ ಸುಮಾರು ಒಂದು ಎಕ್ಸಾಂಪಲ್, ತಮ್ಮ ಕ್ಷೇತ್ರದಲ್ಲಿ ಪತ್ರಕರ್ತರ ಕ್ಷೇತ್ರದಲ್ಲೇ ಇರ್ತೀನಿ, ಎಷ್ಟೋ ಪತ್ರಕರ್ತರು ಮನೆಗೆ ಬರ್ತಾರೆ ಸುದ್ದಿ ಮಾಡೋಕ್ಕೆ, ವಾಪಸ್ ಹೋಗಿಲ್ಲ ಮನೆಗೆ. ಕಾರಣ ರಸ್ತೆಗಳಿರ್ತಕ್ಕಂಥ ಗುಂಡಿಗಳು, ತಮ್ಗೆ ಗೊತ್ತಿದೆ, ಉದಾಹರಣೆಗಳಿದೆ, ನೋಡಿ ತೆಗೆದು ನೋಡಿ ಗೊತ್ತಾಗುತ್ತೆ. ಅವರೊಂದು ಎಮರ್ಜೆನ್ಸಿ ಒಂದು ಚಿಕಿತ್ಸೆ ಸಿಗದೆ ಅವರು ಸಾವನ್ನಪ್ಪಿದ್ದಾರೆ. ಅವ್ರ ಮನೆಯವ್ರು ಯಾರು ಆಗೋದು, ಆಗೋರು ಯಾರು ಹೇಳಿ? ಒಂದು ಒಬ್ಬ ವಯಸ್ಸಲ್ಲಿರ್ತಕ್ಕಂಥ ಹುಡುಗ ಬಂದು ರಾತ್ರಿ ಬಂದು ಮತ್ತೆ ಬೆಳಗ್ಗೆ ಮನೆಗೆ ಹೋಗಲ್ಲ ಅಂತ ಹೇಳಿದ್ರೆ ಎಷ್ಟು ದುರಂತ. ನಮಗೆ ಈ ಒಂದು ಆರೋಗ್ಯ ಕ್ಷೇತ್ರದಲ್ಲಿ ಮಾಡ್ತೀವಿ, ಅದೇ ರೀತಿ ಶಿಕ್ಷಣದಲ್ಲಿ ಮಾಡ್ತೀವಿ, ಕೈಗಾರಿಕೆಯಲ್ಲಿ ಮಾಡೋದಿದೆ, ಮೂಲಭೂತ ಸೌಕರ್ಯಗಳು ಮಾಡೋದಿದೆ, ಎಲ್ಲ ಕ್ಷೇತ್ರದಲ್ಲಿ ಕೆಲಸ ಇಲ್ಲಿ ತುಂಬ ವ್ಯಾಕ್ಯೂಮ್ ಇದೆ. ಎಲ್ಲ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥದ್ದೆ ಸರ್ಕಾರದಿಂದ ಬಂದ ಅನುದಾನ ಜೊತೆಗೆ ಮತ್ತೊಂದು ತುಂಬ ಹೆಚ್ಚಿಗೆ ಅನುದಾನ ತಂದು 50 ವರ್ಷದಲ್ಲಿ ಏನು ಆಗಿಲ್ಲ ಕೆಲಸ, ಒಂದು 5 ವರ್ಷದಲ್ಲಿ ಆಗೋಕ್ಕೆ ಸಾಧ್ಯ ಮಾಡ್ತಕ್ಕಂಥ ಒಂದು ಹಾಗೆ. ನಮ್ಮ ಜೊತೆ ಎಕ್ಸ್ ಎಮ್ ಎಲ್ ಎ ರಾಜಣ್ಣವರು ಕೂಡ ಇದ್ದಾರೆ, ಅವ್ರನ್ನ ಮಾತನಾಡ್ತೀನಿ. ಸರ್, ಈಗ ಜೋಡೆತ್ತು ಅಂತ ಹೇಳಿಬಿಟ್ರು, ಏನು ಸರ್ ಏನೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಸರ್ನ ಗೆಲ್ಸೋದಕ್ಕೆ? ನಾನು 2013ರಲ್ಲಿ ಈ ಕ್ಷೇತ್ರದ ಶಾಸಕರಾಗಿ ತಾವೇನು ನಿಂತಿದ್ದೆ, ಈ ಕಾಂಕ್ರೀಟ್ ಕೂಡ ನನ್ನ ಕಾಲದಲ್ಲಿ ಈ ಗ್ರಾಮದಲ್ಲಿ ಹಾಕಿದ್ದು. ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ನಾನು 5 ವರ್ಷಗಳ ಸತತವಾಗಿ ಈ ಕ್ಷೇತ್ರದಲ್ಲಿ ಸರ್ವಾಂಗೀಣ ಅಭಿವೃದ್ಧಿಗೆ ದುಡಿದಿದ್ದೆ. ಆ ಅಭಿವೃದ್ಧಿ ಇವತ್ತು ನಮಗೆ ಶ್ರೀರಕ್ಷೆ ಆಗಿದೆ. ನಾನು ಸುಮಾರು 2.5 ವರ್ಷ 3 ವರ್ಷಗಳಿಂದ ಬಿ ಜೆ ಪಿ ಸೇರಿಕೊಂಡಾಗ ನಮ್ಮ ಡಾಕ್ಟರ್ ಸುಧಾಕರ್ ಅವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡಿದ್ದೇನೆ, ಸಾರ್ವಜನಿಕ ಸೇವೆ ಮಾಡಿದ್ದೇನೆ. ಇವತ್ತು ಏನು ನಮ್ಮ ಸಿಕ್ಕಲ್ ರಾಮಚಂದ್ರಗೌಡ ನನ್ನನ್ನು ನಮ್ಮ ವರಿಷ್ಠರು ಮತ್ತು ಪಕ್ಷದ ಸಂಘಟಕರೆಲ್ಲ ಕರೆದು ನೀವಿಬ್ಬರು ಒಟ್ಟಾಗಿ ಕೆಲಸ ಮಾಡಿದರೆ ಶಿಡ್ಲಘಟ್ಟದಲ್ಲಿ ಬಿ ಜೆ ಪಿ ಗೆಲ್ಲುತ್ತೆ. ಕಾರಣ ಲೋಕಸಭಾ ಚುನಾವಣೆಯಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನತೆ ಒಂದು 17,000 ಮತಗಳನ್ನು ಬಿ ಜೆ ಪಿಗೆ ಹೆಚ್ಚಾಗಿ ಕೊಟ್ಟಿದ್ದರು. ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ಇವತ್ತು ನಮ್ಮ ಪಕ್ಷ ವರಿಷ್ಠರು ಮತ್ತು
ನಮ್ಮ ಪಕ್ಷ ಸಂಘಟಕರು ತೀರ್ಮಾನ ಮಾಡಿ ಇಬ್ಬರು ಒಟ್ಟಾಗಿ ಕೆಲಸ ಮಾಡಿದ್ರೆ ಖಂಡಿತ ಅಲ್ಲಿ ನಮಗೆ ಪ್ರತಿಫಲ ಸಿಗ್ತದಂತ ಒಂದು ಆದೇಶವನ್ನು ಕೊಟ್ಟರು. ಆ ಆದೇಶದಿಂದ ನಾವಿಬ್ಬರು ಕೂಡ ಕಾಯಾವಾಚ ಮನಸ್ಸು ಒಟ್ಟಾಗಿ ಇವತ್ತಾಗಲೇ ಅವ್ರು ಹೇಳೋದು ನಾವು ಜೋಡತ್ತಿಗಳ ಕೆಲಸ ಮಾಡ್ತೇವೆ. ಇವತ್ತು ಜನರಿಗೆ ನಾನು ಮಾಡಿದಂಥ ಸೇವೆ ಇವತ್ತು ನಮಗೆ ಶ್ರೀರಕ್ಷೆ ಆಗಿದೆ. ಶ್ರೀಕಲ್ ರಾಮಚಂದ್ರ ಕೂಡ ಅವರ ದೂರದೃಷ್ಟಿ, ಅವರ ಒಂದು ಚಿಂತನೆ, ಅವರ ಸರ್ವಾಂಗೀಣ ಅಭಿವೃದ್ಧಿ. ಇವತ್ತೇನು ಶಿಡ್ಲಘಟ್ಟ ಕೇವಲ 30 ಕಿಲೋಮೀಟರ್ ದೂರದಿಂದ ಏರ್ಪೋರ್ಟ್ ಇರೋದ್ರಿಂದ ಅವರು ಸತತವಾಗಿ ಎಲ್ಲವನ್ನು ಅಧ್ಯಯನ ಮಾಡಿ ಇವತ್ತು ಈ ಕ್ಷೇತ್ರವನ್ನು ಒಂದು ಒಳ್ಳೆಯ ಮಾದರಿ ಒಂದು ತಾಲೂಕು ಮಾಡಬೇಕಂತಲೂ ಚಿಂತನೆ ಮಾಡಿ ನಮ್ಮ ಕ್ಷೇತ್ರಕ್ಕೆ ಬಂದಿದ್ದರೆ ನಾನು ಕೂಡ ಅವ್ರ ಜೊತೆ ಸಾಥ್ ಕೊಟ್ಟು ನಮ್ಮೆಲ್ಲರ ಜನರ ಮನಸ್ಸು ಪರಿವರ್ತನೆ ಮಾಡಿ ಇವತ್ತು ಕಾಂಗ್ರೆಸ್ ಮತ್ತು BJPಯಿಂದ ಭಾಳಷ್ಟು ಜನ ಬಂದು ನಮ್ಮ ಕಾಂಗ್ರೆಸ್ ಮತ್ತು JDSಯಿಂದ ಭಾಳಷ್ಟು ಜನ ಬಂದು ನಮಗೆ BJPಗೆ ಬೆಂಬಲ ಕೊಡ್ತದೆ ತಾವು ನೋಡ್ತಾ ಇದ್ರಿ. ಇವತ್ತು ಸಂಪೂರ್ಣವಾಗಿ ಮುಂದಿನ ಏನು 10ನೇ ತಾರೀಕು ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಬಹುಮತ ಕೊಟ್ಟು ಸಿಕ್ಕ ರಾಮಚಂದ್ರೇಗೌಡನ ವಿಧಾನಸಭೆಗೆ ಕಳಿಸ್ಕೊಡೋದು ಯಾವುದೇ ಸಂಶಯವಿಲ್ಲ. ಸರಿ, ನೀವು XML ಆದಮೇಲೆ ಇಲ್ಲಿ ಅಭಿವೃದ್ಧಿ ಕುಂಠಿತ ಆಗಿದೆ ಅನಿಸುತ್ತೆ ನಿಮಗೆ? ನಾನು XML ಆದಮೇಲೆ ಖಂಡಿತ ಕುಂಠಿತ ಆಗಿದೆ. ನಾನೆಲ್ಲ ಸಾರ್ವಜನಿಕ ಚಿಂತನೆ ಆಗಿದೆ, ಖಂಡಿತ 100ಕ್ಕೆ 100 ಕುಂಠಿತವಾಗಿದೆ. ಅದಾದ ಅದಕ್ಕೆ ಹಲವಾರು ಕಾರಣಗಳಿಂದ ನಾನು ಯಾರು ಟೀಕೆ ಟಿಪ್ಪಣಿ ಮಾಡೋಕ್ಕಿಲ್ಲ. ಕರೋನಾ ಇರ್ಬೋದು, ಮತ್ತೊಂದಿರ್ಬೋದು, ಅನುದಾನದ ಕೊರತೆ ಇರ್ಬೋದು, ಅವೇನೇ ಆಗಿರಲಿ, ಆಗಿರೋದ್ರಿಂದ ಕುಂಠಿತ ಸಂಪೂರ್ಣ ಜನರ ಮನದಲ್ಲಿ ಈ 5 ವರ್ಷಗಳು ಕ್ಷೇತ್ರದ ಅಭಿವೃದ್ಧಿ ಕುಂಠಿತ ಆಗಿದೆ ಅಂತ ಎಲ್ಲರ ಬಾಯಲ್ಲಿ ಇದೆ ಸರ್. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.